ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಭಿನ್ನ ಅಡುಗೆ ಚಾನಲ್. ಬನ್ನಿ ಇವತ್ತೊಂದು ಒಳ್ಳೆ ಅವರೆಕಾಳು ಸಬ್ಬಸ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋಣ. ಹೇಗೆ ಮಾಡೋದಂತ ನೋಡೋಣ. ಬನ್ನಿ, ಮೊದಲಿಗೆ ಒಂದು ಪಾತ್ರೆಯಲ್ಲಿ 3 ಲೋಟ ನೀರನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ 1 ಕೆಜಿ ಅವರೆಕಾಳನ್ನ ನಾನಿಲ್ಲಿ ಹಾಕಿದ್ದೀನಿ. ಅವರೆಕಾಳು ಒಂದು ಅರ್ಧ ಭಾಗದಷ್ಟು ಬೇಯಲಿಕ್ಕೆ ನಾವು ಬಿಡೋಣ. ಲಿಡ್ನ ಕ್ಲೋಸ್ ಮಾಡಿ ನಾವು ಕುದಿಲಿಕ್ಕೆ ಬಿಡೋಣ. ನಂತರ ನೋಡಿ, ಒಂದು 10-12 ನಿಮಿಷ ಆದಮೇಲೆ ಒಳ್ಳೆ ಕುದಿತಾ ಇದೆ. ನಾವೀಗ ಕೈಯಲ್ಲಿ ತಗೊಂಡು ಈ ಥರ ಕಟ್ ಮಾಡಿದ್ರೆ ಇದು ಕಟ್ ಆಗಬೇಕು. ಈ ಸಮಯದಲ್ಲಿ ಇದು ಅರ್ಧ ಬೆಂದಿದೆ ಅಂತ ಅರ್ಥ. ನಾನು ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ 1 ದೊಡ್ಡ ಗಾತ್ರದ ಸಿಹಿ ಟೊಮೊಟೊನ ಹಾಕಿದ್ದೀನಿ. ನಿಮ್ಮಲ್ಲಿ ಹುಳಿ ಟೊಮೊಟೊ ಇದ್ದರೆ 2 ಮೀಡಿಯಮ್ ಸೈಜು ಟೊಮೊಟೊ ಹಾಕ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಬಿಡೋಣ. ಈ ಕಡೆ ಒಂದು ಪ್ಯಾನ್ನ ತಗೊಂಡು 3 ಟೇಬಲ್ಸ್ಪೂನ್ ಆಯಿಲ್ನ ಹಾಕಿದ್ದೀನಿ ಹಾಗೂ 8-9 ಹಸಿಮೆಣಸಿನ್ಕಾಯನ್ನ ಹಾಕಿದ್ದೀನಿ. ಬಸ್ಸಾಂಬಾರಿಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೆ ನಾನು 9 ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕಿ. ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೇಬಲ್ಸ್ಪೂನ್ ಮೆಣಸು, 1 ಟೇಬಲ್ಸ್ಪೂನ್ ಜೀರಿಗೆ, 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನ ತಗೊಂಡಿದ್ದೀನಿ. 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಈ ಮಸಾಲನ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು. ನಂತರ ನೀವು ಲೋ ಫ್ಲೇಮಲ್ಲಿಟ್ಟು 4-5 ಟೇಬಲ್ಸ್ಪೂನ್ ದೊಡ್ಡ ಟೇಬಲ್ಸ್ಪೂನು ತೆಂಗಿನ ತುರಿನ ಹಾಕಿದ್ದೀನಿ, ಅಥವಾ 1/2 ಹೋಳಿಗಿಂತ ಸ್ವಲ್ಪ ಕಮ್ಮಿ ತೆಂಗಿನ ತುರಿನ ಹಾಕಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ. ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೂ 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋಣ. ನಾವು ಈಗೊಂದೊಳ್ಳೆ ಮಿಕ್ಸ್ ಕೊಡೋಣ. ಹಾಗೆ 1/2 ಹಸಿ ಈರುಳ್ಳಿ ಹಾಗೂ 7-8 ಹಸಿ ಬೆಳ್ಳುಳ್ಳಿನ ನಾವು ಹಾಕುವ. ಇವೆಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಪಕ್ಕಕ್ಕೆ ಇಡೋಣ, ಮಸಾಲ ತಣ್ಣಗಾಗಲಿ. ಈ ಕಡೆ ನಾವು ಸೊಪ್ಪೇನು ಬೇಯಲಿಕ್ಕೆ ಬಿಟ್ಟಿದ್ದೀವೋ ಅದು ಬೆಂದಾಗಿದೆ. ನಾವು ಕಾಳನ್ನ ಚೆಕ್ ಮಾಡೋಣ ಬೆಂದಿದೆಯಾ ಅಂತ ಹೇಳಿ. ನೋಡಿ, ಕೈಯಲ್ಲಿ ನಾವು ಹಿಂಗಂದರೆ ಅದು ಪೂರ್ತಿ ಹೊರಗೆ ಬರಬೇಕು. ಈಗ ಇದು ಬೆಂದಿದೆ ಅಂತ ಅರ್ಥ. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ ಆಫ್ ಮಾಡೋಣ, ಗ್ಯಾಸ್ನ ಆಫ್ ಮಾಡೋಣ. ಆಫ್ ಮಾಡಿ ನಾವು ಏನು ಟೊಮೊಟೊ ಹಾಕಿದ್ದೀವಿ ಅದನ್ನು ತೆಗೆದು ನಾವು ಮಸಾಲ ರುಬ್ಬಲಿಕ್ಕೆ ರೆಡಿ ಮಾಡಿರೋ ಆ ಪ್ಯಾನ್ಗೆ ಹಾಕೋಣ. ಹಾಗೂ 1 ಚಮಚದಷ್ಟು ನಾವು ಬೇಳೆ ಬೆಂದಿದೆಯಲ್ಲ ಅದನ್ನು ನಾವು ರುಬ್ಬಲಿಕ್ಕೆ ಯೂಸ್ ಮಾಡಬೇಕು. ಈಗ ಕಟ್ಟು ಮತ್ತು ಸೊಪ್ಪನ್ನ ಬೇರೆ ಬೇರೆ ಮಾಡೋಣ. ನೋಡಿ, ಈ ಥರ ನಾನು ಜಾಲ್ರಿನ ಯೂಸ್ ಮಾಡಿ ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಈಗ ಇಷ್ಟು ಕಟ್ಟು ನನಗೆ ಸಿಕ್ಕಿದೆ. ಸೊ ಈಗ ಈ ಕಟ್ಟನ್ನು ನಾನು ಒಲೆ ಮೇಲೆ ಇಡ್ತೀನಿ. ಈ ಸೊಪ್ಪಿಗೆ ನಾವು ಒಗ್ಗರಣೆ ಹಾಕೋಣ, ತೋರಿಸ್ತೀನಿ ಅದು ಹೇಗೆ ಅಂತ. ಈಗ ಖಾರ ಚೆನ್ನಾಗೆ ನುಣ್ಣಗೆ ನೀವು ರುಬ್ಕೋಬೇಕು. ನೋಡಿ, ಈ ಥರ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡಿದ್ದೀವಿ. ನಾವೀಗ ಈ ಕಟ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ. ಒಳ್ಳೆ ಒಂದು ಮಿಕ್ಸ್ ಕೊಡಿ. ಬಸ್ಸಾಂಬಾರಿಗೆ ಆ್ಯಕ್ಚುಲಿ ನೀವು ನೀರನ್ನ ಯೂಸ್ ಮಾಡಬಾರ್ದು. ನಾವೇನು ಕಟ್ಟು ತೊಗೊಂಡಿದ್ದೀವೋ ಅದೇ ಕಟ್ಟಿಗೆ ನಾವು ಮಸಾಲನ ಹಾಕಬೇಕು. ನಿಮಗೇನಾದರೂ ಸ್ವಲ್ಪ ತೆಳುವು ಬೇಕು ಅಂದರೆ ಸ್ವಲ್ಪ ನೀವು ನೀರನ್ನ ಹಾಕ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಉಪ್ಪೇನಾದರೂ ಬೇಕಂದರೆ ಉಪ್ಪನ್ನ ಚೆಕ್ ಮಾಡಿ ಉಪ್ಪು ಹಾಕಿ. ಜಾಸ್ತಿ ಬಸ್ಸಾಂಬಾರನ್ನ ಕುದಿಸಬಾರ್ದು, 1 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಷ್ಟೆ. ಅದು ಕುದಿಲಿಕ್ಕೆ ವೆಯ್ಟ್ ಮಾಡೋಣ. ಈ ಕಡೆ ಒಂದು ಅಗಲವಾದ ಮಾಡಲಿ ತೊಗೊಂಡು ಅದಕ್ಕೆ 3 ಟೇಬಲ್ಸ್ಪೂನ್ ಆಯಿಲ್ನ ಹಾಕ್ತಿದ್ದೀನಿ. ನಂತರ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಂತರ ಅದಕ್ಕೆ 1-5 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಬಾಡಿಸಿ 1 ನಿಮಿಷ. ನಂತರ 2-3 ಈರುಳ್ಳಿನ ಹಾಕಿ. ಸೊಪ್ಪಿಗೆ ನೀವು ಈರುಳ್ಳಿ ಹಾಕಿದಷ್ಟು ಒಳ್ಳೆಯದು. ಸೊ ಲೋ ಫ್ಲೇಮಲ್ಲಿ 1-3 ನಿಮಿಷ ಹುರ್ಕೊಳ್ಳಿ. ನಂತರ ನಾವು ತೊಗೊಂಡಿರೋ ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪನ್ನ ಮಿಕ್ಸ್ ಮಾಡೋಣ. ಹಾಗೂ ತೆಂಗಿನ ತುರಿನ ಜಾಸ್ತಿ ಹಾಕಿದಷ್ಟು ಇದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ಎಲ್ಲನೂ ಒಂದೊಳ್ಳೆ ಮಿಕ್ಸ್ ಕೊಡಿ. ನಮ್ಮದು ಪಲ್ಯ ರೆಡಿ ಇದೆ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಈ ಕಡೆ ನಾವು ಸಾಂಬಾರು ನೋಡೋಣ. ಸಾಂಬಾರು ರೆಡಿ ಇದೆ, ಚೆನ್ನಾಗಿ ಕುದಿತಿದೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ
ಮುದ್ದೆ ಜೊತೆ ಈ ಸಾಂಬಾರು ಪಲ್ಯನ ಊಟ ಮಾಡ್ತಾ ಇದ್ರೆ ಆಹಾ ಒಳ್ಳೆ ಟೇಸ್ಟು. ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ.